ಉಡುಪಿ ಜಿಲ್ಲೆಯ ಬ್ರಾಹ್ಮಾವರ ತಾಲೂಕಿನ ಉಪ್ಪೂರು ಗ್ರಾಮದ ಜಾತಬೆಟ್ಟುವಿನ ನಿವಾಸಿಯಾದ ಡಾಕ್ಟರ್ ರಾಘವೇಂದ್ರ ಉಪಾಧ್ಯಾಯರು ಹಾಗೂ ಸುನೀತಾ ಉಪಾಧ್ಯಾಯರು ಇವರು ದಂಪತಿಗಳು ಪ್ರತಿ ವರ್ಷ ತಮ್ಮ ಸ್ವಂತ ಖರ್ಚಿನಿಂದ ಬ್ರಾಹ್ಮಾವರ ಇಲಾಖೆಯ ನರ್ಸರಿಯಿಂದ ಗಿಡಗಳನ್ನು ತಂದು ರಸ್ತೆ ಬದಿಯಲ್ಲಿ ಗಿಡ ನೆಟ್ಟು ವನ ಮಹೋತ್ಸವ ಕಾರ್ಯಕ್ರಮವನ್ನು ನಡೆಸಿಕೊಂಡು ಬಂದಿರುತ್ತಾರೆ. ಉದ್ಯೋಗದಲ್ಲಿ ವೈದ್ಯರಾಗಿದ್ದು ಇವರು ತಮ್ಮ ಕರ್ತವ್ಯದ ನಡುವೆಯೂ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅವರನ್ನು ಕೇಳಿದರೆ ಈ ಗಿಡಗಳಿಂದ ಒಳ್ಳೆ ಗಾಳಿ, ನೆರಳು, ಪರಿಸರ ಸಂರಕ್ಷಣೆ ಆಗಲಿ ಎನ್ನುವುದು ನಮ್ಮ ಉದ್ದೇಶ ಎನ್ನುತ್ತಾರೆ. ಆದ್ದರಿಂದ ಈ ದಂಪತಿಗಳಿಗೆ ಒಳ್ಳೆಯದಾಗಲಿ ಎಂದು ಪರಿಸರ ಪ್ರೇಮಿಗಳಾದ ನಾವು ಹಾರೈಸುತ್ತೇವೆ ಎಂದು ಈ ಭಾಗದ ಸಾರ್ವಜನಿಕರು ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವರದಿಗಾರರು ಆರತಿ ಗಿಳಿಯಾರ್, ಉಡುಪಿ ಜಿಲ್ಲೆ, ಟಿವಿ 11 ಕನ್ನಡ. ನಾನು ರಾಘವೇಂದ್ರ ಉಪಾಧ್ಯಾಯ ಅಂತೇಳಿ, ನಾನು ಉಪ್ಪೂರು ಗ್ರಾಮದವನು. ನಾನು ಆ್ಯಕ್ಚುಲಿ ವೈದ್ಯಕೀಯ ಸೇವೆ ಮಾಡ್ತಾ ಇದ್ದೀನಿ ಶಾಸ್ತ್ರದಲ್ಲಿ. ನಾನು ದಿನ ಉಪ್ಪೂರಿಂದ ಶಾಸ್ತ್ರಕ್ಕೆ ದಿನಕ್ಕೆ 4 ಬಾರಿ ಹೋಗಿ ಬರ್ತಾ ಇರುವಾಗ ನಾನು ಸುತ್ತಮುತ್ತ ನಾನು 33 ವರ್ಷದಿಂದ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ. ಆವಾಗ ಸುತ್ತಮುತ್ತಲು ಎಷ್ಟು ಮರಗಳಿತ್ತು, ಎಷ್ಟು ಗಾಳಿ ಬೆಳಕು ಸಿಕ್ತಿತ್ತು ಪ್ರಾರಂಭದಲ್ಲಿ. ಈ ರಸ್ತೆ ಅಗಲ ಆಗುವಾಗ ಎಲ್ಲ ಮರಗಳು ಹೋಗಿ ದಿನ ನಾನು ಅದನ್ನೇ ಆಲೋಚನೆ ಮಾಡಿದೆ, ಎಷ್ಟು ಮರ ಹೋಯಿತು, ಎಷ್ಟು ಮರ ಹೋಯಿತು ಅಂತ. ಆ ಒಂದು ನಿಟ್ಟಿನಲ್ಲಿ ನನ್ನಿಂದ ಏನಾದ್ರು ಮಾಡಲಿಕ್ಕೆ ಆಗ್ತದೆ ಅಂತ ಆಲೋಚನೆ ಮಾಡುವಾಗ ಮತ್ತು ಈ ರೀತಿಯ ಒಂದು ಪ್ರಯತ್ನವನ್ನು ನಾನು ಹಮ್ಮಿಕೊಳ್ಳಲಿಕ್ಕೆ ಕಾರಣ ಆಯಿತು. ಆ ರೀತಿಯಾಗಿ ನಾನು ಈಗ ಆದಷ್ಟು ಜನರಿಗೆ ಇದರಿಂದ ಗಾಳಿ ಬೆಳಕು ನೀರೆಲ್ಲ ಸಿಗಲಿ ಎಂಬ ಉದ್ದೇಶದಿಂದ ಒಂದು ಸಣ್ಣ ಪ್ರಯತ್ನ ಮಾಡ್ತೇನೆ.